ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕ್ಬಿಟ್ಟು ಟ್ರೈನಿಂಗನ್ನು ಮುಗಿಸ್ಕೊಂಡ್ ಬಂದಂಥವ್ರಿಗೆ ಇನ್ನೂ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದೀರಾ ಅದೇ ರೀತಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವತ್ತು ಅಂತಲೂ ಸಹ ಕೇಳ್ತಾ ಇದ್ರ ಈ ಒಂದು ವಿಡಿಯೋದಲ್ಲಿ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ಏನು ಮಾಡಬೇಕು ಏನು ಮಾಡಿದ್ರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಅಮೌಂಟ್ ಬರುತ್ತೆ ಏನು ಪ್ರಾಬ್ಲಮ್ ಆಗಿರುತ್ತೆ ಬರದೇ ಇರೋದಕ್ಕೆ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನು ಒಂದು ಸಾರಿ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಸಾರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಹಾಗಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಆಗಿದಂಥವ್ರದ್ದು ಕೆಲವು ದಿನಕ್ಕೆ ಏನಾಗುತ್ತಪ್ಪ ಅಂತ ಅಂದರೆ ಪಂಚಾಯಿತಿ ಮಟ್ಟಕ್ಕೆ ಹೋಗುತ್ತೆ ಅವರು ಅಪ್ರೂವಲ್ ಮಾಡಿದ್ದಾದ ಮೇಲೆ ಡಿ ಎಮ್ ಮಟ್ಟಕ್ಕೆ ಹೋಗುತ್ತೆ ಅವರು ಅಪ್ರೂವಲ್ ಮಾಡಿದ್ದ ನಂತರ ಡಿ ಎಫ್ ಅವರ ಮಟ್ಟಕ್ಕೆ ಹೋಗುತ್ತೆ ಈ ಮೂರು ಜನ ಅಪ್ರೂವಲ್ ಮಾಡಿದ್ದಾದಮೇಲೆ ನಿಮಗೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಬರುತ್ತೆ ಸೊ ಆಗ ನೀವು ಅವ್ರು ಹೇಳಿದಂತಹ ಡಾಕ್ಯುಮೆಂಟನ್ನು ಎತ್ಕೊಂಡು ಹೋಗ್ಬಿಟ್ಟು ಟ್ರೈನಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು ಟ್ರೈನಿಂಗನ್ನು ಮುಗಿಸ್ತೀರಾ ಸೊ ಟ್ರೈನಿಂಗನ್ನು ಸೆವೆನ್ ಡೇಸ್ ಕೊಡ್ತಾರೆ ಸೊ ಈ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಕೆಲವ್ರಿಗೆ ಏನಾಗುತ್ತಪ್ಪ ಅಂತ ಅಂದರೆ ಒನ್ ಆರ್ ಟೂ ಡೇಸ್ಗೆ ಟ್ರೈನಿಂಗ್ ಅಮೌಂಟ್ ಬೀಳುತ್ತೆ ಕೆಲವ್ರದ್ದು ಒಂದು ತಿಂಗ್ಳಿಗೆ ಬೀಳುತ್ತೆ ಕೆಲವ್ರದು ಎರಡು ತಿಂಗ್ಳಿಗೆ ಬಿದ್ದಿದೆ ಕೆಲವ್ರದು ಮೂರು ತಿಂಗ್ಳಿಗೆ ಬಿದ್ದಿದೆ ಕೆಲವ್ರದ್ದು ಆರು ತಿಂಗಳಾದರೂ ಸಹ ಟ್ರೈನಿಂಗ್ ಅಮೌಂಟ್ ಬಿದ್ದಿರೋದಿಲ್ಲ ಸೊ ಕೆಲವು ಕಾರಣಾಂತರದಿಂದ ಅವ್ರದ್ದು ಟ್ರೈನಿಂಗ್ ಅಮೌಂಟ್ ಬಿದ್ದಿರೋದಿಲ್ಲ ಸೊ ಇದನ್ನು ರೆಡಿ ಮಾಡ್ಕೊಳ್ಳಿ ಟ್ರೈನಿಂಗ್ ಅಮೌಂಟ್ ಬೀಳುವ ಅವಕಾಶಗಳಿರುತ್ತೆ ಏನು ಏನು ಪ್ರಾಬ್ಲಮ್ ಆಗಿರುತ್ತಪ್ಪ ಅಂತ ಅಂದರೆ ಮೊದಲನೇದು ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಒಂದು ಅಕೌಂಟನ್ನು ಕೊಟ್ಟಿರ್ತೀರಾ ಆ ಒಂದು ಅಕೌಂಟ್ ಆ್ಯಕ್ಟಿವಲ್ಲಿ ಇರಬೇಕಾಗುತ್ತೆ ಆ ಒಂದು ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕಲ್ಲಿ ಇರಬೇಕಾಗುತ್ತೆ ಆ ಒಂದು ಅಕೌಂಟಲ್ಲಿ ನೀವು ಟ್ರಾನ್ಸಾಕ್ಷನ್ ಇದ್ದರೆ ಸೊ ನಿಮಗೆ ಟ್ರೈನಿಂಗ್ ಅಮೌಂಟು ಬಿದ್ದೇ ಬೀಳುತ್ತೆ ಒಂದು ರೀಸನ್ನು ಇನ್ನೊಂದು ರೀಸನ್ ಏನಪ್ಪ ಅಂತ ಅಂದರೆ ಅಪ್ಲಿಕೇಶನ್ ಹಾಕುವಾಗ ನಿಮ್ಮದು ಉದಾಹರಣೆಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂದ್ಕೊಳ್ಳಿ ಆ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ಆಗಬೇಕಾಗಿರುತ್ತೆ ಅದು ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ಹಾಕಿದರೆ ನಿಮಗೆ ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಅಮೌಂಟ್ ಸಹ ಬರೋದಿಲ್ಲ ಅದೇ ರೀತಿಯಾಗಿ ಏನು ಒಂದು ಲಕ್ಷ ಲೋನ್ ಇದೆ ಅದು ಸಹ ಬರೋದಿಲ್ಲ ಯಾಕೆ ಅಂತ ಅಂದರೆ ಬ್ಯಾಂಕ್ ಡೀಟೇಲೇ ನೀವು ರಾಂಗಾಗಿ ಹಾಕಿರ್ತೀರಾ ನಂತರ ಒಂದು ವೇಳೆ ಐ ಎಫ್ ಎಸ್ ಸಿ ಕೋಡ್ ಕರೆಕ್ಟಾಗಿ ಹಾಕಿದ್ದು ಬ್ಯಾಂಕ್ ಡೀಟೇಲ್ ಬ್ಯಾಂಕ್ ಅಕೌಂಟ್ ನಂಬರ್ ಏನಾದರೂ ರಾಂಗ್ ಆಗಿದರೆ ಸೊ ನಿಮಗೆ ಟ್ರೈನಿಂಗ್ ಅಮೌಂಟು ಬರೋದಿಲ್ಲ ಸೊ ಇಷ್ಟೇ ರೀಸನ್ ಅಲ್ಲ ಇನ್ನೂ ಕೆಲವು ರೀಸನ್ ಇದೆ ಅದು ಏನಪ್ಪ ಅಂತ ಅಂದರೆ ಟ್ರೈನಿಂಗ್ ಸೆಂಟರ್ಗಳು ಏನಿರುತ್ತೆ ಅಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ತಂ ತಗೋಬೇಕಾಗುತ್ತೆ ಸೊ ಉದಾಹರಣೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಮ್ಮ ತಗೋಬೇಕು ಅಂತ ಇದ್ರೆ ನೀವು ಹನ್ನೊಂದು ಗಂಟೆಗೆ ಹೋಗಿರ್ತೀರಾ ಅಥವಾ ಹತ್ತು ಗಂಟೆ ಮೇಲೆ ಹೋಗಿರ್ತೀರ ಆವತ್ತು ಅವರು ತಮ್ಮ ತಗೊಳ್ಳೋದಕ್ಕೆ ಆಗೋದಿಲ್ಲ ಮತ್ತು ಸಂಜೆ ಐದು ಗಂಟೆಯಲ್ಲಿ ತಮ್ಮ ತಗೋಬೇಕಾಗುತ್ತೆ ನಿಮಗೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಪ್ರತಿದಿನ ಸಂಜೆ ತಮ್ಮ ತಗೋಬೇಕಾಗುತ್ತೆ ನಿಮ್ಮದು ಆಧಾರ್ ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಆಗ ನಿಮ್ಮದು ತಮ್ಮ ತಗೊಂಡಿಲ್ಲ ಅಂತ ಅಂದರೆ ಒಂದು ವೇಳೆ ನೀವು ಆ ಟೈಮ್ಗೆ ಆ ಟ್ರೈನಿಂಗ್ ಸೆಂಟರ್ಗೆ ಹೋಗೋಕ್ಕೆ ಆಗಿಲ್ಲ ಅಂತ ಅಂದರೂ ಸಹ ನಿಮ್ಮದು ಟ್ರೈನಿಂಗ್ ಅಮೌಂಟ್ ಏನಿದೆ ನಾಲ್ಕು ಸಾವಿರ ರೂಪಾಯಿ ಆ ಒಂದು ಹಣ ಬರೋದಿಲ್ಲ ಮತ್ತು ಇನ್ನು ಕೆಲವು ಸೆಂಟರ್ಗಳಲ್ಲಿ ಎಕ್ಸೆಲ್ ಸೀಟಲ್ಲಿ ನಿಮ್ಮ ಡೀಟೇಲನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಈ ಟೈಮ್ಗೆ ಬಂದಿದ್ದಾರೆ ಈ ಟೈಮ್ಗೆ ಹೋಗಿದ್ದಾರೆ ಟ್ರೈನಿಂಗ್ ಮುಗಿಸ್ಕೊಂಡು ಅಂತೇಳ್ಬಿಟ್ಟು ಪ್ರತಿದಿನ ಆ ಒಂದು ಎಕ್ಸೆಲ್ ಸೀಟಲ್ಲಿ ನೀವು ಅಂತ ಅಂತೇಳ್ಬಿಟ್ಟು ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಆ ಒಂದು ಎಕ್ಸೆಲ್ ಸೀಟನ್ನು ಎಂಡ್ ಆಫ್ ದ ಡೇ ಏನು ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕೊನೆಯ ದಿನ ಏನಿರುತ್ತೆ ಆವತ್ತು ನಿಮ್ಮದು ಗ್ರೂಪ್ ಫೋಟೋ ನಂತರ ಈ ಒಂದು ಶೀಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಒಂದು ವೇಳೆ ಆ ರೀತಿ ಅಪ್ಲೋಡ್ ಮಾಡಿಲ್ಲ ಅಂದರೂ ಸಹ ಟ್ರೈನಿಂಗ್ ಅಮೌಂಟು ಬರೋದಿಲ್ಲ ಸೊ ಇನ್ನೂ ಒಂದು ರೀಸನ್ ಏನಪ್ಪ ಅಂತ ಅಂದರೆ ಸೊ ನೀವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೊಟ್ಟಿರ್ತೀರಾ ಸಂಜೆನೂ ಸಹ ಕೊಟ್ಟಿರ್ತೀರಾ ಅಥವಾ ಬೆ ಪ್ರತಿದಿನ ನಿಮ್ಮದು ಬೆಳಗ್ಗೆ ಸಂಜೆ ಅಟೆಂಡೆನ್ಸನ್ನು ಹಾಕಿರ್ತಾರೆ ಅಪ್ಲೋಡ್ ಸಹ ಮಾಡಿರ್ತಾರೆ ಆದರೂ ಸಹ ಟ್ರೈನಿಂಗ್ ಅಮೌಂಟ್ ಬಂದಿರೋದಿಲ್ಲ ಎಲ್ಲ ಡಿಟೇಲು ಕರೆಕ್ಟಾಗಿ ಇರುತ್ತೆ ಬ್ಯಾಂಕ್ ಡೀಟೇಲು ಐ ಎಫ್ ಎಸ್ ಬ್ಯಾಂಕ್ ಡೀಟೇಲು ಐ ಎಫ್ ಎಸ್ ಸಿ ಕೋಡು ಬ್ಯಾಂಕ್ ಡಿಟೇಲ್ ಎಲ್ಲ ಕರೆಕ್ಟಾಗಿದ್ದು ಸಹ ಕೆಲವ್ರದ್ದು ಅಮೌಂಟು ಟ್ರೈನಿಂಗ್ ಅಮೌಂಟ್ ಬಂದಿರೋದಿಲ್ಲ ಅದು ಏನಪ್ಪ ಅಂತ ಅಂದರೆ ಸೊ ಅದು ಡಿಪಾರ್ಟ್ಮೆಂಟ್ ಕಡೆಯಿಂದ ಲೇಟ್ ಆಗಿರುತ್ತೆ ಅಂಥವ್ರದ್ದು ಹಂಡ್ರೆಡ್ ಪರ್ಸೆಂಟ್ ನಿಧಾನ ಆದರೂ ಬಂದೇ ಬರುತ್ತೆ ಒಂದು ವೇಳೆ ನಿಧಾನ ಆದರೂ ಸಹ ಹಂಡ್ರೆಡ್ ಪರ್ಸೆಂಟ್ ಏನು ಟ್ರೈನಿಂಗ್ ಅಮೌಂಟ್ ನಾಲ್ಕು ಸಾವಿರ ರೂಪಾಯಿ ಇದೆ ಅದು ಬಂದೇ ಬರುತ್ತೆ ಅದೇ ರೀತಿಯಾಗಿ ಕೆಲವ್ರಿಗೆ ಮೂರು ಸಾವಿರ ರೂಪಾಯಿ ಬಂದಿದೆ ಕೆಲವ್ರಿಗೆ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ಈ ರೀತಿಯಾಗೂ ಸಹ ಆಗಿದೆ ಯಾಕಪ್ಪ ಅಂತ ಅಂದರೆ ಅಟೆಂಡೆನ್ಸ್ ತಗೊಳ್ಳೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆಗಿರುತ್ತೆ ಅಥವಾ ಪ್ರತಿದಿನ ತಂಬ್ಕೊಳೋದ್ರಲ್ಲಿ ನೀವು ಯಾವುದಾದ್ರೂ ಒಂದು ದಿನ ಆಬ್ಸೆಂಟ್ ಆಗಿರ್ತೀರಾ ಅಥವಾ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ತಂಬ್ಕೊಟ್ಟಿರ್ತೀರ ಅಂಥವ್ರದ್ದು ಆಬ್ಸೆಂಟ್ ಲೆಕ್ಕದಲ್ಲಿ ತಗೊಂತಾರೆ ಅಂಥವ್ರದ್ದು ಏನು ನಾಲ್ಕು ಸಾವಿರ ರೂಪಾಯಿ ಟ್ರೈನಿಂಗ್ ಅಮೌಂಟ್ ಬರಬೇಕು ಮೂರು ಸಾವಿರ ಟ್ರೈನಿಂಗ್ ಅಮೌಂಟು ಟ್ರಾವೆಲ್ದು ಒಂದು ಸಾವಿರ ರೂಪಾಯಿ ಟೋಟಲ್ ನಾಲ್ಕು ಸಾವಿರ ರೂಪಾಯಿ ಟ್ರೈನಿಂಗ್ ಅಮೌಂಟ್ ಏನಿದೆ ಅಂಥವ್ರದ್ದು ಕೆಲವ್ರದ್ದು ಎರಡು ಸಾವಿರದ ಐನೂರು ರೂಪಾಯಿ ಬಂದಿರುತ್ತೆ ಕೆಲವ್ರದ್ದು ಮೂರು ಸಾವಿರ ರೂಪಾಯಿ ಬಂದಿರುತ್ತೆ ಅದು ಅಟೆಂಡೆನ್ಸ್ ಪ್ರಾಬ್ಲಮ್ಮು ಅಥವಾ ನೀವು ಲೇಟ್ ಲೇಟಾಗಿರುತ್ತೆ ಈ ರೀಸನ್ನಿಂದನೂ ಸಹ ನಿಮ್ಮದು ಟ್ರೈನಿಂಗ್ ಅಮೌಂಟು ಕಡಿಮೆ ಬಂದಿರುತ್ತೆ ಸೊ ಇಲ್ಲಿ ಮೈನು ರೀಸನ್ ಏನಪ್ಪ ಅಂತ ಅಂದರೆ ನಿಮ್ಮ ಒಂದು ಅಕೌಂಟು ಕರೆಕ್ಟಾಗಿರಬೇಕು ನಂತರ ಕಂಪ್ಯೂಟ್ರಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕುವಾಗ ಬ್ಯಾಂಕ್ ಡೀಟೇಲು ಐ ಎಫ್ ಎಸ್ ಸಿ ಡೀಟೇಲ್ ಕರೆಕ್ಟಾಗಿ ಕೊಟ್ಟಿರಬೇಕು ನಂತರ ಪ್ರತಿದಿನ ತಮ್ಮ ತಗೋಬೇಕು ಬೆಳಗ್ಗೆ ಮತ್ತು ಸಂಜೆ ಅಥವಾ ಅಟೆಂಡೆನ್ಸ್ ತಗೋಬೇಕು ಬೆಳಗ್ಗೆ ಮತ್ತು ಸಂಜೆ ಸೊ ಈ ರೀಸನ್ಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಸೊ ನಿಮಗೆ ಟ್ರೈನಿಂಗ್ ಅಮೌಂಟ್ ಬಂದಿರೋದಿಲ್ಲ ಸರಿ ನೀವು ನಿಮ್ಮ ಅಪ್ಲಿಕೇಶನನ್ನು ಚೆಕ್ ಮಾಡ್ಕೊಳ್ಳಿ ಐ ಎಫ್ ಎಸ್ ಸಿಕ್ಕೋಡ್ ಕೋಡ್ ಕರೆಕ್ಟಾಗಿದೆಯಾ ಇಲ್ವಾ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ನೀವು ಚೆಕ್ ಮಾಡ್ಕೊಳ್ಳಿ ಐ ಎಫ್ ಎಸ್ ಕೋಡ್ ಆಗಿರ್ಬೋದು ಬ್ಯಾಂಕ್ ಡೀಟೇಲ್ ಆಗಿರ್ಬೋದು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕಲ್ಲಿ ಇರುತ್ತೆ ಐ ಎಫ್ ಎಸ್ ಅಂತ ಅಂತೇಳ್ಬಿಟ್ಟು ಅದನ್ನು ಮತ್ತು ನೀವು ಅಪ್ಲಿಕೇಶನ್ ಹಾಕಿದಾಗ ಆ ಒಂದು ಅಕ್ಲರ್ಜ್ಮೆಂಟ್ ಬಂದಿರುತ್ತೆ ಅವೆರಡು ಟ್ಯಾಲಿ ಮಾಡ್ಕೊಳ್ಳಿ ಒಂದೇ ಇದೆಯಾ ಇಲ್ವಾ ಅಂತ ಅಂತೇಳ್ಬಿಟ್ಟು ಅದೇ ರೀತಿ ಅಕೌಂಟ್ ನಂಬರು ಸಹ ಚೆಕ್ ಮಾಡ್ಕೊಳ್ಳಿ ಇನ್ನು ಅಲ್ಲಿ ಟ್ರೈನಿಂಗ್ ಸೆಂಟರಲ್ಲಿ ಏನಾದರೂ ರಾಂಗ್ ಆಗಿದರೆ ಅದು ನೀವೇನು ಮಾಡೋಕ್ಕೆ ಆಗೋದಿಲ್ಲ ಅದು ಅವರ ಒಂದು ಜವಾಬ್ದಾರಿ ಅವರು ಕರೆಕ್ಟಾಗಿ ನಿರ್ವಹಿಸಿದರೆ ನಿಮಗೆ ಟ್ರೈನಿಂಗ್ ಅಮೌಂಟ್ ಬರುತ್ತೆ ಸೊ ಕೆಲವ್ರದ್ದು ನಿಧಾನ ಆದರೂ ಸಹ ಇದೆ ಕೆಲವ್ರದ್ದು ಮೂರು ತಿಂಗ್ಳಿಗೆ ಬಂದಿದೆ ಕೆಲವ್ರದು ನಾಲ್ಕು ತಿಂಗ್ಳಿಗೆ ಬಂದಿದೆ ಸೊ ಬರೋ ಹಾಗಿದ್ರೆ ಬಂದೇ ಬರುತ್ತೆ ಒಂದು ವೇಳೆ ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದರೆ ಅಥವಾ ಅವ್ರ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಟ್ರೈನಿಂಗ್ ಅಮೌಂಟು ಬರೋದಿಲ್ಲ ಸ್ನೇಹಿತರೆ ಸೊ ಇಷ್ಟೇ ಅಲ್ದಿರ ಸರ್ಕಾರದಿಂದ ಹಲವಾರು ಯೋಜನೆಗಳ ಬಗ್ಗೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸನ್ನು ಮಾಡ್ತಾ ಇರ್ತೀವಿ ಲೋನ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಅದೇ ರೀತಿ ವಿಶ್ವಕರ್ಮ ಯೋಜನೆ ಬಗ್ಗೆಯೂ ಸಹ ತುಂಬ ವೀಡಿಯೋಸನ್ನು ನಾವು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಹಾಗಾಗಿ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್